ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸ್ನೇಹಿತರೆ, ಸುಮಾರು ದಿವಸಗಳಿಂದ ನಮ್ಮ ವಿಡಿಯೋಸ್ ಬರ್ತಾ ಇರಲಿಲ್ಲ. ಎಸ್, ನಿಜ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸಗಳು, ಆಮೇಲೆ ಸ್ವಲ್ಪ ಬೇರೆ ಬೇರೆ ಒಂದು ಸ್ವಲ್ಪ ಕೆಲಸಗಳಲ್ಲಿ ಆಕ್ಯುಪೈ ಆಗಿದ್ವಿ. ಸೊ ಹಾಗಾಗಿ ವಿಡಿಯೋಸ್ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇರಲಿಲ್ಲ. ಸೊ ಏನ್ ತೊಂದರೆ ಇಲ್ಲ ಸ್ನೇಹಿತರೆ, ಇನ್ ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಇವತ್ತಿನ ಟಾಪಿಕ್ ನ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ, ನಾವು ಎಕನಾಮಿಕ್ ಅನಾಲಿಸಿಸ್ ಅಂದ್ರೆ ನಾವು ಕಂಪನಿಗಳನ್ನ ಅನಲೈಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ವ್ಯವಹಾರ ನಡಿಬೇಕು ಅಂತ ಹೇಳಿದ್ರೆ ಒಂದು ಎಕನಾಮಿ ಫೇವರಬಲ್ ಆಗಿರಬೇಕು, ಅದರ ಜೊತೆ ಜೊತೆಯಲ್ಲಿ ನಮಗೆ ಇಂಡಸ್ಟ್ರಿ ಫೇವರಬಲ್ ಆಗಿರಬೇಕು, ಆಮೇಲೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗತ್ತೆ, ರೈಟ್? ಸೊ ಆ ಒಂದು ಉದ್ದೇಶದಿಂದಾಗಿ ನಾವು ಎಕನಾಮಿಕ್ ಅನಾಲಿಸಿಸ್ ಅನ್ನು ಸಹ ಮಾಡ್ತೀವಿ. ಸೊ ನಾವು ಎಕನಾಮಿಕ್ ಅನಾಲಿಸಿಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ಎರಡು ರೀತಿಯಾದಂತ ಅನಾಲಿಸಿಸ್ ಬರುತ್ತೆ. ಯಾವ್ದು? ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತೆ ಮೈಕ್ರೋ ಎಕನಾಮಿಕ್ಸ್, ರೈಟ್? ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಏನೇನು ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತೀವಿ ಅದನ್ನು ನೋಡೋಣ. ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಏನೇನು ಟಾಪಿಕ್ಸ್ ಗಳು ಬರುತ್ತೆ ಅದನ್ನು ಸಹ ನಾವು ನೋಡೋಣ ಸ್ನೇಹಿತರೆ, ರೈಟ್? ಸೊ ಅದ ಅಲ್ಲದೇನೆ ಇನ್ನು ಮುಂಬರುವ ಒಂದು ಕ್ಲಾಸಸ್ ಅಲ್ಲಿ ನಾವು ಸೈಕ್ಲಿಕಲ್ ಮತ್ತೆ ಸೆಕ್ಯುಲರ್ ಎಕನಾಮಿಕ್ ಟ್ರೆಂಡ್ಸ್ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ಸಹ ನೋಡೋಣ, ರೈಟ್? ಸೊ ಇವೆಲ್ಲವೂ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಏನಂತ ಕರಿತೀವಿ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬೇಕು ಅಂತ ಹೇಳಿದಾಗ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬೇಕು ಅಂತ ಹೇಳಿದಾಗ ನಮಗೆ ಇವೆಲ್ಲವೂ ಸಹ ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಏನು? ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ತುಂಬಾ ಒಂದು ಸಣ್ಣ ಅಂದ್ರೆ ಏರಿಯಾದ ಒಂದು ಎಕನಾಮಿಕ್ಸ್ ನ ಬಗ್ಗೆ ಮಾತಾಡ್ತಕ್ಕಂಥದ್ದು. ಮ್ಯಾಕ್ರೋ ಅಂತ ಹೇಳಿದ್ರೆ ಒಂದು ದೊಡ್ಡ ಏರಿಯಾದ ಬಗ್ಗೆ ಮಾತಾಡ್ತೀವಿ, ಮೈಕ್ರೋ ಅಂತ ಹೇಳಿದ್ರೆ ಒಂದು ಚಿಕ್ಕ ಏರಿಯಾ ಬಗ್ಗೆ ಮಾತಾಡ್ತೀವಿ. ಮೇ ಬಿ ಏನೋ ಲೈಕ್ ಒಂದು ಇಂಡಿವಿಜುವಲ್ ಪರ್ಸನ್ನ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದಾಗ ನಾವಿಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅನ್ನ ಬಗ್ಗೆ ಮಾತಾಡ್ಬೋದು. ಅಂದ್ರೆ ಒಬ್ಬ ಇಂಡಿವಿಜುವಲ್ ಪರ್ಫಾರ್ಮ್ ಯೂಸರ್ನ ಒಂದು ಬಿಹೇವಿಯರ್ ಅನ್ನ ನೋಡಬೇಕು ಅಂತ ಹೇಳಿದ್ರೆ, ಅಥವಾ ಯಾವ ರೀತಿ ಅವರು ಈ ಒಂದು ಪ್ರಾಡಕ್ಟ್ ಅನ್ನು ನೋಡ್ತಾರೆ ಅಂತ ನೋಡೋದಾಗಿದ್ರೆ, ಯಾವ ಯಾವ ಗೂಡ್ಸ್ಗಳು ಬೇಕಾಗತ್ತೆ, ಸರ್ವಿಸಸ್ಗಳು ಏನೇನಿರುತ್ತೆ, ಇದನ್ನೆಲ್ಲ ನೋಡ್ಬೇಕಾದ್ರೆ ಏನಾಗುತ್ತೆ ನಮಗೆ, ಒಂದು ಮೈಕ್ರೋ ಎಕನಾಮಿಕ್ಸ್ ಅನ್ನ ನಾವು ನೋಡ್ತೀವಿ, ರೈಟ್? ಸೊ ಮೈಕ್ರೋ ಎಕನಾಮಿಕಲ್ ಏನೇನು ಬರುತ್ತೆ, ಒಂದು ಫ್ರೀ ಮಾರ್ಕೆಟ್ ಎಕನಾಮಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದಾಗಿರಲಿ, ಇವು ಎಲ್ಲಿ ಬರುತ್ತೆ? ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಒಂದು ಇಂಡಿವಿಜುವಲ್ ಫರ್ಮ್ನ ಬಿಹೇವಿಯರ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಮೈಕ್ರೋ ಎಕನಾಮಿಕ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ರೈಟ್? ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ನೇಹಿತರೆ ಒಂದು ಬಿಗ್ ಪಿಕ್ಚರ್ನ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು. ಬಿಗ್ ಪಿಕ್ಚರ್ ಅಂತ ಹೇಳಿದ್ರೆ ಏನೋ ಲೈಕ್ ಎಕನಾಮಿ ಹೋಲ್ ಆಗಿ ಒಂದು ಇಡೀ ಎಕನಾಮಿ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ, GDP ಏನ್ ನಡೀತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ರೀತಿ ನಡೀತಾ ಇದೆ, ಓವರ್ಆಲ್ ಪ್ರೈಸ್ ಯಾವ ರೀತಿ ಇದೆ, ಇನ್ಫ್ಲೇಷನ್ ಯಾವ ರೀತಿ ಇದೆ, ಕಂಟ್ರಿಯಲ್ಲಿ ಒಂದು ಸೇವಿಂಗ್ಸ್ ರೇಟ್ ಅಂತ ಏನ್ ಕರಿತೀವಿ ನಾವು, ಆ ಸೇವಿಂಗ್ಸ್ ರೇಟ್ ಯಾವ ತರ ಇದೆ, ಇನ್ವೆಸ್ಟ್ಮೆಂಟ್ಸ್ ಯಾವ ತರ ನಡೀತಾ ಇದೆ, ರೈಟ್? ಇವೆಲ್ಲವೂ ಯಾವ್ದ್ರಲ್ಲಿ ಬರುತ್ತೆ? ಇವೆಲ್ಲವೂ ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಇವಾಗ ಡೊಮೆಸ್ಟಿಕ್ ಪ್ರೊಡಕ್ಷನ್ ಯಾವ ರೀತಿ ನಡೀತಾ ಇದೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಯಾವ ರೀತಿ ನಡೀತಾ ಇದೆ, ಜನರಲ್ ಪ್ರೈಸಸ್ ಯಾವ ರೀತಿ ನಡೀತಾ ಇದೆ, ಗ್ರೋತ್ ಯಾವ ರೀತಿ ಇದೆ, ಒಂದು ಓವರ್ಆಲ್ ಒಂದು ಕ್ವಾಲಿಟಿ ಆಫ್ ಲೈಫ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಇವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ನೋಡ್ಬೇಕಾಗತ್ತೆ? ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ರೈಟ್? ಒಂದು ಇನ್ಕಮ್ಸ್ ಆಗಿರ್ಲಿ, ಒಂದು ಸೇವಿಂಗ್ಸ್ ಆಗಿರ್ಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಲಿ, ಎಂಪ್ಲಾಯ್ಮೆಂಟ್ ಆಗಿರ್ಲಿ, ಇವೆಲ್ಲವೂ ಯಾವ್ದ್ರಲ್ಲಿ ಬರುತ್ತೆ? ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ, ರೈಟ್? ಇಂಟರ್ನ್ಯಾಷನಲ್ ಟ್ರೇಡ್ಸ್ ಯಾವ ರೀತಿ ಆಗ್ತಾ ಇದೆ, ಬ್ಯಾಲೆನ್ಸ್ ಪೇಮೆಂಟ್ ಬ್ಯಾಲೆನ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಎಕ್ಸ್ಚೇಂಜ್ ರೇಟಿನ ಒಂದು ಡೈನಾಮಿಕ್ಸ್ ಏನೇನಿದೆ, ಎಕ್ಸ್ಪೋರ್ಟ್ಸ್ ಯಾವ ರೀತಿ ಆಗ್ತಾ ಇದೆ, ರೈಟ್? ಸೊ ಇವೆಲ್ಲವೂ ಯಾವ್ದ್ರಲ್ಲಿ ಬರುತ್ತೆ? ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಸೊ ಸ್ನೇಹಿತರೆ, ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ವಿಡಿಯೋಸ್ಗಳನ್ನ ನಾವು ತರ್ತಾ ಇರ್ತೀವಿ. ಚಾನೆಲ್ನ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಬ್ಯಾಕ್ಗ್ರೌಂಡಲ್ಲಿ ಒಂದು ಎಕ್ಸಾಕ್ಟ್ಲಿ ನಾವು
ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಶನ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಲಿಂಕ್ ಅನ್ನ ಹಾಕಿರ್ತೀನಿ, ಫಾರ್ಮ್ ಫಿಲ್ ಮಾಡುವಂತ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ದಯವಿಟ್ಟು ಫಾರ್ಮ್ ನ ಫಿಲ್ ಮಾಡಿ. ಸೊ ಕ್ಲಾಸಸ್ ನಂಬರ್ಸ್ ಏನಿದಾರ ನಂಬರ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿ ಸ್ನೇಹಿತರೆ, ನಂಬರ್ಸ್ ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಟೀಮ್ ಮತ್ತೆ ವಾಪಸ್ ಕಾಲ್ ಮಾಡಿದಾಗ ನಾವು ನೋಡಿದೀವಿ ಸುಮಾರು ಜನ ವರ್ಕಿಂಗ್ ನಂಬರ್ ಕೊಟ್ಟಿರೋದಿಲ್ಲ. ಯಾವ ನಂಬರ್ ಅಲ್ಲಿ ನೀವು ರೀಚಬಲ್ ಇರ್ತೀರ ಆ ನಂಬರ್ನ ಕೊಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬ್ಯಾಚಸ್ ಏನಿದೆ ನಾವು ಟೈಮ್ನ ನಿಮ್ಮ ಜೊತೆಲಿ ಹಂಚ್ಕೋಬೇಕಾಗತ್ತೆ, ನಿಮ್ಮ ಕ್ಲಾಸಸ್ನ ಕರಿಬೇಕಾಗತ್ತೆ, ರೈಟ್? ಫಾಲೋಅಪ್ಗೋಸ್ಕರ ನಮಗೆ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ಪ್ರಾಪರ್ ಅಪ್ಡೇಟ್ಸ್ಗಳನ್ನು ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.